ಹಲೋ ಎವ್ರಿ ಒನ್ ವೆಲ್ಕಮ್ ಟು ದ ಕ್ಲಾಸ್ ಓಕೆ ಲಾಸ್ಟ್ ಕ್ಲಾಸಲ್ಲಿ ಹೊಸ ಪದಗಳ ಅರ್ಥ ಪ್ರವೇಶ ಭಾಗ ಮತ್ತು ಫಸ್ಟ್ ಫ್ಯಾರಾದ ಬಗ್ಗೆ ತಿಳ್ಕೊಂಡಿದ್ವಿ ಅಲ್ಲಿ ಒಂದು ಆಕಾಶದ ವರ್ಣನೆ ಚಂದ್ರನ ವರ್ಣನೆ ತಾರೆಯ ವರ್ಣನೆ ಮತ್ತು ಜಿಟಿ ಜಿಟಿ ಸೋನೆಯ ಮಳೆಯ ವರ್ಣನೆಯನ್ನು ಕವಿ ಸುಂದರವಾಗಿ ವರ್ಣಿಸ್ತಾನೆ ಈಗ ಈ ಒಂದು ಪದ್ಯ ಭಾಗದ ಒಂದು ಒಡಲು ಅಂತ ಹೇಳ್ಬೋದು ಸಣ್ಣ ಸಂಗತಿ ಆ ಸಣ್ಣ ಸಂಗತಿ ಏನು ಅಂಬ ಅನ್ನೋದನ್ನು ನಾವೀಗ ತಿಳ್ಕೊಳ್ಳೋಣ ಇಲ್ಲೊಂದು ಪಿಕ್ಚರ್ ತೋರಿಸಿದ್ದಾರೆ ನೋಡಿ ಮಗು ತಾಯಿ ಕಿಟಕಿಯಲ್ಲಿ ಕಾಣಿಸಿ ಕಾಣಿಸುತ್ತಿರುವಂಥ ನಕ್ಷತ್ರಗಳು ಇನ್ನೊಂದು ಕಡೆ ಉರಿಯುತ್ತಿರುವಂತಹ ದೀಪ ಓಕೆ ಇದೆಲ್ಲವನ್ನು ಕೂಡ ಕವಿ ಯಾವ ರೀತಿ ವರ್ಣನೆಯನ್ನು ಮಾಡ್ತಾರೆ ಅನ್ನೋದನ್ನು ನೋಡೋಣ ಪುಟ್ಟ ಮಗುವೊಂದು ಮಂಚದ ಬಳಿಯ ತೊಟ್ಟಿಲಲ್ಲಿ ಕಣ್ಣರ್ಧ ಮುಚ್ಚಿ ಮಲಗಿದೆ ಅದು ಬರಿ ಮೈಲಿ ನಿದ್ದೆಗನ್ನಿನಲ್ಲೇ ಪಕ್ಕದ ತಾಯಿ ಕೈ ನೀಡಿ ಮತ್ತೆ ಹೊದಿಕೆಯನ್ನು ಸರಿಪಡಿಸುವಳು ಮಗು ತಿರುಗಿ ಹೊದಿಕೆಯನೆ ಮಗು ತಿರುಗಿ ಹೊದಿಕೆಯನೆ ಕಿತ್ತೆಸದು ಮಲಗುವುದು ಬರಿ ಮೈಲಿ ಸಣ್ಣಗಿದೆ ದೀಪ ಎಲ್ಲೋ ಒಂದು ಮೂಲೆಯಲ್ಲಿ ಇದು ಸರಿಯೇ ತಪ್ಪೇ ಉತ್ತರವಿಲ್ಲ ದೆಸೆ ದೆಸೆಗೆ ಎಲ್ಲ ಮುಗಿಲಹರು ಮಲಗಿಹರು ಮಾತಾಡದೆ ನೋಡದೆಯೇ ನಿದ್ದೆ ಎಚ್ಚರಗಳಲ್ಲಿ ಪೊರೆವೆ ಕೈ ದುಡಿಯುತ್ತಿದೆ ಅದನ್ನು ಲೆಕ್ಕಿಸದೆ ಮಗು ಹೊದಿಕೆಯನ್ನು ಒದೆಯುತ್ತಿದೆ ನೋಡಿ ಎಷ್ಟು ಸುಂದರವಾಗಿ ವರ್ಣಿಸಿದ್ದಾರೆ ಅನ್ನೋದನ್ನ ಪುಟ್ಟ ಒಂದು ಈಗ ತಾಯಿ ಮಕ್ಕದ ಮಗುಲಲ್ಲಿ ಏನು ಒಂದು ಮಗು ಅಂದರೆ ತೊಟ್ಟಿಲಲ್ಲಿದೆ ಮಲಗಿದೆ ಆ ಮಗು ಒಂದು ಮಂಚದ ಬಳಿಯ ತೊಟ್ಟಿಲಲ್ಲಿ ಅರ್ಧ ಕನ್ನ ಮುಚ್ಚಿ ಮಲಗಿದೆ ಇನ್ನೊಂದು ಅರ್ಧ ಕನ್ನ ಮುಚ್ಚಿ ಮಲಗಿದೆ ಅಂತಂದರೆ ಅದು ಐತಿ ಅಂತಲ್ಲ ಒಂದು ಮಕ್ಕಳು ಮಾಡುವಂಥ ನಿದ್ದೆ ಹೆಂಗಿರ್ತೈತಿ ಅಂತಂದರೆ ಕೆಲವೊಮ್ಮೆ ಕೆಲವೊಂದು ಮಕ್ಕಳು ಸಂಪೂರ್ಣವಾಗಿ ಕಣ್ಣನ್ನು ಮುಚ್ಚಿರೋದಿಲ್ಲ ಹಾಗೆ ನಿದ್ದೆಯನ್ನು ಮಾಡ್ತಿರ್ತವೆ ಅರ್ಧ ಕಣ್ಣನ್ನು ಮುಚ್ಚಿ ಮಲಗಿದೆ ಅದು ಬರಿ ಮೈಯಲ್ಲಿ ಇಲ್ಲಿ ತೋರಿಸಿದ್ದಾರೆ ಆ ಪಿಕ್ಚರಲ್ಲಿ ಬರಿ ಮೈಯಲ್ಲಿ ನಿದ್ದೆಗನ್ನಲೆ ಪಕ್ಕದ ತಾಯಿ ಕೈ ನೀಡಿ ಮತ್ತೆ ಹೊದಿಕೆಯನ್ನು ಸರಿಪಡಿಸುವಳು ಆ ಪಿಕ್ಚರಲ್ಲಿ ಕೂಡ ತಾಯಿ ಕಣ್ಣು ಮುಚ್ಚಿದಾಳೆ ಆದರೂ ಕೂಡ ಏನು ಆಕೆ ಮೈಂಡ್ ಅಲರ್ಟ್ ಇದೆ ಅವಳು ಕೈಗಳು ಇಲ್ಲಿ ಕೆಲಸವನ್ನ ಮಾಡ್ತಾ ಇವೆ ಅವಳು ಕಣ್ಣು ಮುಚ್ಚಿಟ್ಕೊಂಡರೂ ಕೂಡ ಅವಳ ಮನಸ್ಸಲ್ಲಿ ಆ ಅವಳ ದೇಹದ ತುಂಬ ಮಗುವಿನ ಮಗುವನ್ನು ಆರೈಕೆ ಮಾಡುವಂತಹ ಒಂದು ಮಮತೆ ಅವಳಲ್ಲಿದೆ ಅಂತ ಹೇಳ್ಬೋದು ಆ ಒಂದು ಕೈಯಿಂದ ಆ ತಾಯಿಯ ತಾಯಿ ಆ ಮಗುವಿನ ಹೊದಿಕೆಯನ್ನು ಸರಿ ಮಾಡ್ತಾ ಇದ್ದಾಳೆ ಅಂದರೆ ಆ ಹಾಸಿಗೆಯನ್ನು ನಿದ್ದೆಗನಲ್ಲಿ ಅರ್ಧ ಅರ್ಧಕ್ಕನ್ನು ಮುಚ್ಚಿದ ನಿದ್ದೆಯಲ್ಲಿ ಆ ಹೊದಿಕೆಯನ್ನು ಏನು ಮಾಡಿದೆ ತೆಗೆದು ಒಗೆದಿದೆ ಅದನ್ನು ಮುಚ್ಚುವಂಥ ಕೆಲಸವನ್ನು ಮತ್ತೆ ಆ ಹೊದಿಕೆಯನ್ನು ಸರಿಪಡಿಸುವಂತಹ ಕೆಲಸವನ್ನು ತಾಯಿ ಮಾಡದಿದ್ದಾಳೆ ಮಗು ತಿರುಗಿ ಹೊದಿಕೆಯನ್ನೇ ಕಿತ್ತೆಸೆದು ಮಲಗುವುದು ಬರಿ ಮೈಯಲ್ಲಿ ಅದು ಮತ್ತೆ ಆಗಿ ತಾಯಿ ಆ ಹೊದಿಕೆಯನ್ನು ಸರಿ ಮಾಡಿದಾಗಲೂ ಕೂಡ ಮಗು ಮರಳಿ ಅಂದ್ರೆ ತಿರುಗಿ ಏನು ಮಾಡತೈತಿ ಅಂತಂದ್ರೆ ಹೊದಿಕೆಯನ್ನ ಕಿತ್ತು ಎಸೆದು ಮಲಗುವುದು ಬರಿ ಮೈಯಲ್ಲಿ ಅಂತ ಅದನ್ನ ಕಿತ್ತೊಗೆದು ಮತ್ತೆ ಬರಿ ಮೈಯಲ್ಲಿನೆ ಮಲಗತೈತಿ ಆದ್ರೆ ಮಗುವಿನ ಆರೈಕೆಯನ್ನು ಯಾವ ರೀತಿ ಮಾಡಬೇಕು ಯಾವ ರೀತಿ ರಕ್ಷಣೆ ಮಾಡಬೇಕು ಅನ್ನೋದು ತಾಯಿಗೆ ಮಾತ್ರ ಗೊತ್ತು ಅಂತ ಹೇಳ್ಬೋದು ಸಣ್ಣಗಿದೆ ದೀಪ ಎಲ್ಲೋ ಒಂದು ಮೂಲೆಯಲ್ಲಿ ಹೇಳಿನ ಇಲ್ಲಿ ಒಂದು ಪಿಕ್ಚರ್ ಅಲ್ಲಿ ನೋಡಿ ದೀಪ ಎಲ್ಲೋ ಒಂದು ಕಡೆ ಏನು ಇನ್ನೊಂದು ಮಕ್ಕಳ ಇದ್ರೆ ಮಗು ಮನೆಯಲ್ಲಿ ಇತ್ತು ಅಂತಂದ್ರೆ ರಾತ್ರಿ ಕೂಡ ದೀಪವನ್ನ ಆರಿಸಲ್ಲ ಯಾಕಂತಂದ್ರೆ ಆ ಮಕ್ಕಳು ಯಾವಾಗ ಹೇಳ್ತಾವ ಅನ್ನೋದು ಗೊತ್ತಿರಲ್ಲ ಅದಕ್ಕೆ ಪ್ರತಿಯೊಬ್ಬ ತಾಯಿನೂ ಕೂಡ ಏನು ಮಾಡ್ತಾಳೆ ಒಂದು ದೀಪವನ್ನ ಮೂಲೆಯಲ್ಲಿ ಹಚ್ಚಿ ಇಲ್ಲಿ ಕೂಡ ಒಂದು ದೀಪವನ್ನ ಈ ಪಿಕ್ಚರ್ ಅಲ್ಲಿ ಇದೆ ಅದೇ ರೀತಿ ಸಣ್ಣಗಿನ ದೀಪ ಏನಿದೆ ಎಲ್ಲೋ ಒಂದು ಮೂಲೆಯಲ್ಲಿ ಉರಿತಾ ಇದೆ ಅಂತ ಹೇಳಿ ಹೇಳ್ತಾರೆ ಇದು ಸರಿಯೇ ತಪ್ಪೇ ಅಂದ್ರೆ ಈ ರಾತ್ರಿ ಸಮಯದಲ್ಲಿ ಉರಿಯುವಂತಹ ದೀಪ ಇರೋದು ಸರಿನೋ ಅಥವಾ ತಪ್ಪು ಉತ್ತರವೇ ಇಲ್ಲ ಇದಕ್ಕೆ ಅಂತ ಹೇಳಿ ಕವಿ ಹೇಳ್ತಾರೆ ಇದಕ್ಕೆ ನಾವು ಪಾಸಿಟಿವ್ ಆಗಿನೂ ತಿಳ್ಕೊಬೋದು ನೆಗೆಟಿವ್ ಆದ್ರೂ ಕೂಡ ತಿಳ್ಕೊಬೋದು ಯಾಕಂದರೆ ದೀಪ ಇದ್ದರೆ ಕೆಲವೊಮ್ಮೆ ಅನಾಹುತಗಳು ಕೂಡ ನಡಿಬಹುದು ಇದು ಇರೋದು ತಪ್ಪು ಅಂತ ಅನಿಸಿದರೆ ಇನ್ನೊಮ್ಮೆ ಈ ಮಕ್ಕಳಿರೋ ಮನೆಯಲ್ಲಿ ದೀಪ ಇರಬೇಕು ರಾತ್ರಿ ಸಮಯದಲ್ಲಿ ಏನೋ ಎದ್ರೆ ಇಡೀ ಆ ಒಂದು ಮನೆ ಕತ್ತಲಮಯವಾಗಿ ಕಾಣಬಾರ್ದು ಅಂತ ಹೇಳಿ ದೀಪವನ್ನ ಹಚ್ಚಿಡುವಂಥ ವಾಡಿಕೆ ಇನ್ನೂ ಕೂಡ ಇದೆ ಅಂತಾನೆ ಹೇಳ್ಬೋದು ಅದಕ್ಕೆ ಇಲ್ಲಿ ಕವಿ ಹೇಳ್ತಾರೆ ಇದು ಯಾವುದು ಸರಿ ಯಾವ ತಪ್ಪು ಅನ್ನೋದು ಉತ್ತರನೇ ಹುಡುಕೋದಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ದೇಶ ದೇಶಕ್ಕೆ ಅಂದ್ರೆ ದಿಕ್ಕು ದಿಕ್ಕುಗಳಲ್ಲಿ ಎಲ್ಲ ಮಲಗಿಯರು ಅಂದ್ರೆ ಮನೆಯಲ್ಲಿ ಅವ್ರವ್ರಿಗೆ ಎಲ್ಲೆಲ್ಲಿ ಯಾವ ದಿಕ್ಕುಗಳಲ್ಲಿ ಅನುಕೂಲ ಆಗುತ್ತೋ ಆಯಾ ದಿಕ್ಕುಗಳಲ್ಲಿ ಮನೆಯೊಳಗೆ ಏನ್ ಮಾಡಿದಾರೆ ಎಲ್ರು ಕೂಡ ಮಲಗಿಹರು ಮಾತಾಡದೆಯೇ ಎಲ್ಲಿ ಕೂಡ ಶಬ್ದ ಇಲ್ಲ ಅಂದ್ರೆ ಈ ಒಂದು ಮಧ್ಯರಾತ್ರಿಯ ಬಗ್ಗೆ ಹೇಳ್ತಾ ಇರೋದು ಮಧ್ಯರಾತ್ರಿ ಅಂದ್ರೆ ಎಲ್ರು ಮಲಗಿರ್ತಾರೆ ಯಾರು ಕೂಡ ಮಾತಾಡ್ತಿರಲ್ಲ ಒಂದು ಗಾಢವಾದಂತ ನಿದ್ರೆಗೆ ಹೋಗಿರ್ತಾರೆ ಆ ಒಂದು ಸಮಯದಲ್ಲಿ ನೋಡದೆಯೇ ನಿದ್ದೆಯ ಎಚ್ಚರಗಳಲ್ಲಿ ಪೊಲೆಯುವ ಕೈ ದುಡಿಯುತ್ತದೆ ನೋಡದೆಯೇ ಕಣ್ಣು ಮುಚ್ಚಿಕೊಂಡಿದ್ರೂ ಕೂಡ ಆ ಮಗುವಿನ ಮುಖ ನೋಡದೇನೆ ತಾಯಿ ನಿದ್ದೆ ಎಚ್ಚರಗಳಲ್ಲಿ ಕೆಲವೊಮ್ಮೆ ನಿದ್ದೆ ಮಾಡಿದಳೆ ಕೆಲವೊಮ್ಮೆ ಎಚ್ಚರ ಆಗಿ ಆ ಕಣ್ಣು ಮುಚ್ಚಿದ್ರೂ ಕೂಡ ಅವಳ ಕೈ ಏನ್ ಮಾಡ್ತಿದೆ ಅಂತಂದ್ರೆ ದುಡಿತಿದೆ ಯಾವ ಕೆಲಸದಲ್ಲಿ ಮಗುವನ್ನ ಸಲಹುವ ಆರೈಕೆ ಮಾಡುವ ಮಾಡಲು ಆ ತಾಯಿಯ ಕೈ ದುಡಿಯುತ್ತಿದೆ ಅದನ್ನು ಲೆಕ್ಕಿಸದೆ ಮಗು ಏನು ಒದೆಯುತ್ತಿದೆ ಅದನ್ನು ಅಂದರೆ ತಾಯಿ ಮಧ್ಯರಾತ್ರಿ ನಿದ್ದೆಯನ್ನು ಮಾಡದೆ ಅರೆ ನಿದ್ರೆಯಲ್ಲಿ ಈ ಕಡೆ ನಿದ್ದೆಯನ್ನು ಮಾಡುತ್ತಲ್ಲ ಈ ಕಡೆ ಸಂಪೂರ್ಣವಾಗಿ ಎಚ್ಚರನ್ನು ಕೂಡ ಇಲ್ಲ ಆದರೂ ಕೂಡ ತಾಯಿಯಾದಂಥವಳು ಮಗುವನ್ನು ಹರೈಕೆ ಮಾಡಬೇಕು ಆ ಮಗುವನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ ಹಗಲಿರುಳು ಎನ್ನದೇನೆ ಅವಳ ಕೈ ಏನು ಮಾಡ್ತಿದೆ ದುಡಿತಾ ಇದೆ ಇದು ಯಾವುದನ್ನೂ ಲೆಕ್ಕಕ್ಕೆ ಹಾಕದೆ ಮಗು ಏನು ಮಾಡ್ತಿದೆ ಹೊದಿಕೆಯನ್ನು ಒದೆಯುತ್ತಿದೆ ಇದು ಈಗಿನ ಮಕ್ಕಳ ಒಂದು ಬೆಳೆದ ಮೇಲೆ ಇರುವಂಥ ಮಕ್ಕಳಿಗೆ ಕೂಡ ಅಪ್ಲೈ ಆಗುತ್ತೆ ಯಾವ ರೀತಿ ಅಂತಂದ್ರೆ ತಾಯಿ ಯಾವಾಗಲೂ ಮಗು ಇರಲಿ ದೊಡ್ಡವನೇ ಆಗಿರಲಿ ಆದರೂ ಅವನ ಆರೈಕೆ ರಕ್ಷಣೆ ಬಗ್ಗೆ ತಲೆ ಕೆಡಿಸ್ಕೊಳ್ತಾಳೆ ಆದರೆ ಮಗನಾದವನು ಮಗುವಾದವನು ಬೆಳೆದು ದೊಡ್ಡವನಾಗಿ ತಾಯಿಯ ಆರೈಕೆಯನ್ನ ಮಾಡೋದು ಮರೆತು ಹೋಗ್ತಾನೆ ಅದಕ್ಕೆ ಇದು ಯಾವುದನ್ನು ದುಡಿಯುವಂತಹ ಕೈಯನ್ನು ಲೆಕ್ಕಿಸದೆ ಆ ಮಗು ಏನು ಹೊದಿಕೆಯನ್ನು ಒದೆಯುತ್ತಿದೆ ಅಂದ್ರೆ ಆಕೆ ಮಾಡುವಂತ ಆರೈಕೆ ರಕ್ಷಣೆಯನ್ನ ಗಮನಕ್ಕೆ ತೆಗೆದುಕೊಳ್ಳೋದಿಲ್ಲ ಕೇವಲ ತಮ್ಮ ತಮ್ಮ ಸ್ವಾರ್ಥದಲ್ಲಿ ಈ ಮಕ್ಕಳು ಮುಳುಗಿರ್ತಾರೆ ತಾಯಿಯ ಒಂದು ರಕ್ಷಣೆಯ ಕಡೆ ಗಮನವನ್ನ ನೀಡೋದಿಲ್ಲ ಅನ್ನೋದು ಈ ಕವಿಯ ಕೂಗು ಅಂತ ಹೇಳ್ಬೋದು ಈ ಒಂದು ಸಣ್ಣ ಸಂಗತಿಯನ್ನ ಪ್ರಕೃತಿಯ ದೊಡ್ಡ ಸಂಗತಿಗೆ ಹೋಲಿಕೆಯನ್ನ ಮಾಡಿದ್ದಾರೆ ಪ್ರಕೃತಿಯಲ್ಲಿ ದಿನನಿತ್ಯ ನಡೆಯುವಂತಹ ಸಂಗತಿಗಳನ್ನು ಇಟ್ಕೊಂಡು ತಾಯಿ ಮಾಡುವಂತಹ ದಿನನಿತ್ಯದ ಕೆಲಸವನ್ನು ಸಣ್ಣ ಸಂಗತಿ ಅಂತ ಹೇಳಿ ಅದನ್ನು ದೊಡ್ಡ ಸಂಗತಿಗಳಿಗೆ ಹೋಲಿಕೆ ಮಾಡಿ ಹೇಳುವಂಥದ್ದು ಇದು ಒಂದು ಇಂಪಾರ್ಟೆಂಟ್ ಆದಂತಹ ಪದ್ಯ ಭಾಗ ಅಂತ ಹೇಳ್ಬೋದು ಇಲ್ಲಿವರೆಗೂ ಅದರ ಪರಿಚಯ ಹೊಸ ಪದಗಳ ಅರ್ಥ ಆಶಯ ಭಾವ ಪ್ರವೇಶ ಮತ್ತು ಆ ಪದ್ಯ ಭಾಗವನ್ನು ತಿಳ್ಕೊಂಡಿದ್ದೀವಿ ಇದನ್ನು ಸಂಪೂರ್ಣವಾಗಿ ಓದಿ ಏನಾದರೂ ಡಿಫಿಕಲ್ಟ್ ಇದ್ದರೆ ಕೇಳಿ ಓಕೆ ಬೈ ಸ್ಟೂಡೆಂಟ್ಸ್